ಗೌರಿ ಮತ್ತೆ ವರ್ಷ ಚಾನಲ್ಗೆ ಸುಸ್ವಾಗತ. ಬನ್ನಿ, ಇವತ್ತು ನಾವು ಕ್ಯಾರೆಟ್ ಹಲ್ವಾ ಮಾಡೋದನ್ನ ನೋಡೋಣ. ಸ್ವಲ್ಪ ಕ್ಯಾರೆಟ್, 3 ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಮತ್ತೆ ತೊಳೆದು 3 ಚಮಚ ಸಕ್ಕರೆ ಈ ಸ್ಪೂನಲ್ಲಿ, ಗೋಡಂಬಿ ದ್ರಾಕ್ಷಿ ಗೋಡಂಬಿ ಬಾದಾಮಿ 2, ಇದು ನಮ್ಮ ಅಜ್ಜಿ ಮಾಡ್ಕೊಟ್ಟಿರೋ ತುಪ್ಪ, ಮತ್ತೆ ಒಂದು ಸ್ಪೂನ್ ಮಾಡೋಣ. ವೀಕ್ಷಕರೇ, ನಾವು ಮೊದಲು ಗ್ಯಾಸ್ ಹಚ್ಚಿ ಬಾಂಡ್ಲಿಯನ್ನು ಇಟ್ಟು ನಮ್ಮಮ್ಮ ಗ್ಯಾಸ್ ಅನ್ನು ಹಚ್ಚಿಕೊಟ್ಟಿದ್ದಾರೆ. ನಾನು ಈಗ ಮಾಡೋದನ್ನ ತರಿಸುತ್ತೇನೆ. ಇದು ನಮ್ಮ ಅಜ್ಜಿ ಮಾಡ್ಕೊಟ್ಟಿದ ತುಪ್ಪ, ಈಗ ಮಾಡೋಣ. ಸ್ಪೂನ್ ಹಾಕಿಕೊಳ್ಳೋಣ. ಈಗ ಕಲಸಿಕೊಳ್ಳೋಣ ವೀಕ್ಷಕರೇ. ಗೋಡಂಬಿ ದ್ರಾಕ್ಷಿ ಹಾಕಿಕೊಳ್ಳೋಣ. ನೋಡಿ, ಈ ತರ ಕಲಸೋಣ. ನೋಡಿ, ಸ್ವಲ್ಪ ಬೇಯಿಸಿಕೊಂಡು ಎತ್ತೋಣ. ಈಗ ತೆಗೆದಿದ್ದು ಆಯ್ತು. ನೆಕ್ಸ್ಟ್ ವೀಕ್ಷಕರೇ, ನಾವು ಈಗ ಕ್ಯಾರೆಟ್ ಅನ್ನು ಹಾಕೋಣ. ಹಾಕೋಣ ವೀಕ್ಷಕರೇ ಸ್ವಲ್ಪ ಕ್ಯಾರೆಟ್ನ. ಈಗ ಕಲಸಿಕೊಳ್ಳೋಣ ವೀಕ್ಷಕರೇ. ಈ ತರ ಬೇಯಿಸಿಕೊಳ್ಳೋಣ. ತುಪ್ಪದಲ್ಲಿ ನೋಡಿ ವೀಕ್ಷಕರೇ, ಈ ತರ ಕಲಸಿಕೊಳ್ಳೋಣ. ಚೆನ್ನಾಗಿ ಕಲಸಲಿ 1/2 ಗಂಟೆ ಮಟ್ಟ ಇಟ್ಟಿಕೊಂಡು ನಾವು ಮೊದಲು ಕ್ಯಾರೆಟ್ ಅನ್ನು ಹಸಿಸ್ ಮೇಲೆ ಹೋಗೋ ಮಟ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆಮೇಲೆ ನೋಡಿ, 1 ಬಟಲ್ ಹಾಲು, ನಾವು ನಂದಿನಿ ಹಾಲನ್ನು ಯೂಸ್ ಮಾಡುತ್ತೇವೆ. ಹಸಿ ಹಾಲು ಕೂಡ ಸ್ವಲ್ಪ ತರ ಸ್ವಲ್ಪ ಹೊತ್ತು ಇದೇ ತರ ಮಾಡೋಣ. ಕಲಸ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಇವತ್ತು ನಾವು ಕ್ಯಾರೆಟ್ ಹಲ್ವಾ ಈ ತರ ಚೆನ್ನಾಗಿ ಮಾಡ್ಕೊಳ್ಳೋಣ. ಗೂರಾಡ್ಸೋಣ. ಸಕ್ಕರೆಯನ್ನು ಹಾಕಿಕೊಳ್ಳೋಣ. ಗ್ಯಾಸ್ ಸ್ವಲ್ಪ ಜೋರಾಗಿರಲಿ. ನಿಮಗೆ ಎಷ್ಟು ಬೇಕಷ್ಟು ಕ್ಯಾರೆಟ್ ಹಾಕಿಕೊಂಡು ತುರಿದುಕೊಳ್ಳರಿ. ಅಲ್ಲಿ ಈಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ನಾವು ಸಕ್ಕರೆ ಹಾಕೋಣ. 1 ವೀಕ್ಷಕರ ಕಲಸೋಣ ಸ್ವಲ್ಪ. ಬಹಳ ಹೊತ್ತು ಕಲಸೋಣ. ಕಲಸಿ ಈಗ ಸ್ವಲ್ಪ ಇದನ್ನ ಫ್ರೆಂಡ್ಸ್ ಸ್ವಲ್ಪ ಕುದ್ಮೇಲೆ, ಹಾಲೆಲ್ಲ ಡ್ರೈ ಆದ್ಮೇಲೆ ಲಾಸ್ಟಿಗೆ ಗೋಡಂಬಿ ಮತ್ತೆ ಬಾದಾಮಿ ಹಾಕೋಣ. ಈ ತರ ಗೂರಾಡೋಣ. ಮತ್ತೆ ಈ ತರ ಹಿಂಗೆ ಹಿಂಗೆ ಮಾಡಿ ನೋಡಿ, ಈ ತರ ಚೆನ್ನಾಗಿ ಗೂರಾಡಬೇಕು.
ಹಾಲು ಡ್ರೈ ಆಗೋ ಮಟ್ಟ ಮಾಡಿ ಲಾಸ್ಟಿಗೆ ಗೋಡಂಬಿ ದ್ರಾಕ್ಷಿ ಹಾಕ್ಬಿಡೋಣ. ಈಗ ಗೋಡಂಬಿ ದ್ರಾಕ್ಷಿ ಹಾಕೋಕೆ ಇದು ನಾವು ಚೆನ್ನಾಗಿ ಹಾಲು ಹೋಗಿದೆ. ಈಗ ಗೋಡಂಬಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕೋಣ. ಹಾಕಿ ಚೆನ್ನಾಗಿ ಕಚ್ಚಿಕೊಳ್ಳೋಣ. ಅದು ಎಲ್ಲ ಕಡೆ ಹೋಗೋ ಮಟ್ಟಿ ಆಗಿದೆ. ನಾವು ಸರ್ವಿಂಗ್ ಬೌಲಿಗೆ ಹಾಕ್ತೇವೆ. ರೆಡಿ ಕ್ಯಾರೆಟ್ ಅಲ್ವಾ? ಅಲ್ವಾ ರೆಡಿ ಆಗಿದೆ ವೀಕ್ಷಕರೇ. ಈಗ ಹೆಂಗಿದೆ ಟೇಸ್ಟ್ ನೋಡಿ ಹೇಳಿ. ಬೇಕಿದ್ರೆ ನೆಕ್ಸ್ಟ್ ರೆಸಿಪಿ ಹೇಳಿ ಮಾಡಿ ತೋರಿಸ್ತೇನೆ. ಬಾಯ್ ಫ್ರೆಂಡ್ಸ್.